ಜಾಸ್ಪಿಕ್ ಕುಕಿಂಗ್ಗೆ ತಮಗೆಲ್ಲರಿಗೂ ಸ್ವಾಗತ. ತುಂಬನೇ ರುಚಿಯಾಗಿರುವಂತಹ ಹಸಿ ಅಲಸಂದೆ ಕಾಳು ಸಾಂಬಾರನ್ನು ಹೇಗೆ ಮಾಡೋದು ಅಂತ ಇವತ್ತಿನ ರೆಸಿಪಿಯಲ್ಲಿ ನೋಡೋಣ. ಇದು ಬಿಸಿಯಾದ ಅನ್ನಕ್ಕೆ ಜೋಳದ ಮುದ್ದೆ, ರಾಗಿ ಮುದ್ದೆ, ಚಪಾತಿ ಮತ್ತು ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಈಗ ಒಂದು ಕುಕ್ಕರಿಗೆ 1/4 kg ಹಸಿ ಅಲಸಂದೆ ಕಾಳನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ತೊಳೆದು ಈ ಕಾಳುಗಳು ಮುಳುಗುವಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಗ್ಯಾಸ್ ಸ್ಟೋವ್ ಮೇಲೆ ಇಟ್ಟು ಒಂದು ವಿಷಲ್ಸ್ ತಗೋಬೇಕು. ಆಗ ಅಲಸಂದೆ ಕಾಳು ಸ್ವಲ್ಪ ಬೆಂದಿರುತ್ತೆ. ಈಗ ಕುಕ್ಕರ್ ಲಿಡ್ನ ಓಪನ್ ಮಾಡಿಬಿಟ್ಟು ನೋಡೋಣ. ಈಗ ಅಲಸಂದೆ ಕಾಳು ಸ್ವಲ್ಪ ಬೆಂದಿರುತ್ತೆ. ಇದಕ್ಕೆ ನಾವು 2 ಬದನೆಕಾಯನ್ನು ಕಟ್ ಮಾಡಿಬಿಟ್ಟು ಹಾಕಬೇಕು. ಹಾಗೆ 2 ಆಲೂಗಡ್ಡೆನೂ ಸಹ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನೆಲ್ಲ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ಸ್ ತಗೋಬೇಕು. ಆಗ ಅಲಸಂದೆ ಕಾಳು, ಬದನೆಕಾಯಿ ಮತ್ತು ಆಲೂಗಡ್ಡೆ ಚೆನ್ನಾಗಿ ಬೆಂದಿರುತ್ತೆ. ಈಗ ನೋಡಿ, ಕುಕ್ಕರ್ ಲಿಡ್ನ ಓಪನ್ ಮಾಡಿಬಿಟ್ಟು ನೋಡೋಣ. ಈಗ ಈ ಸಾಂಬಾರಿಗೆ ಬೇಕಾದಂಥ ಮಸಾಲನ ಪ್ರಿಪೇರ್ ಮಾಡ್ಕೋಬೇಕು. ಒಂದು ಮಿಕ್ಸರ್ ಜಾರಿಗೆ 2 ಸಣ್ಣ ಈರುಳ್ಳಿಯನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಹಾಗೆ 2 ಟೊಮೊಟೊ, 1/4 ಕಪ್ಪಷ್ಟು ಹಸಿ ಕೊಬ್ಬರಿ ತುರಿ, 1/2 ಹೋಳು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪುಡಿ, 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ. ನಿಮಗೆ ಖಾರ ಎಷ್ಟು ಬೇಕೋ ನೋಡಿಬಿಟ್ಟು ಸೇರಿಸ್ಕೋಬೋದು. ಹಾಗೆ 1/2 ಟೀಸ್ಪೂನಷ್ಟು ಅರಿಶಿಣದ ಪುಡಿ, ಸ್ವಲ್ಪ ನೀರು, ಇದಿಷ್ಟನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಬಬೇಕು. ರುಬ್ಬಿರುವಂತಹ ಮಸಾಲದ ಮಿಶ್ರಣ ಈ ರೀತಿಯಾಗಿದ್ದರೆ ಸಾಕು. ಈಗ ಗ್ಯಾಸ್ ಸ್ಟೋವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ 1/2 ಟೀಸ್ಪೂನಷ್ಟು ಸಾಸಿವೆ, 1 ಬೆಳ್ಳುಳ್ಳಿ ಗಡ್ಡೆನ ಜಜ್ಜಿಬಿಟ್ಟು ಹಾಕಬೇಕು. ಹಾಗೆ ಕಟ್ ಮಾಡಿದಂಥ ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು, ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ರುಬ್ಬಿರುವಂಥ ಮಸಾಲವನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ಹಾಗೆ ಮಿಕ್ಸರ್ ಜಾರ್ನಲ್ಲಿ ಉಳಿದಿರುವ ಮಸಾಲೆಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಸಹ ಸೇರಿಸ್ಕೊಂಡು ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಮೊದಲೇ ನಾವು ಕಾಳುಗಳನ್ನು ಬೇಯಿಸುವಾಗ ಉಪ್ಪನ್ನು ಹಾಕಿರೋದ್ರಿಂದ ನೋಡಿಬಿಟ್ಟು ಉಪ್ಪನ್ನು ಹಾಕಬೇಕು. ಈ ಮಸಾಲದ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕುದಿ ಬಂದಿದೆ. ಮಸಾಲದ ಹಸಿ ವಾಸನೆ ಹೋದಮೇಲೆ ಬೇಯಿಸಿಟ್ಟಿರುವಂಥ ಅಲಸಂದೆ ಕಾಳು, ಆಲೂಗಡ್ಡೆ ಮತ್ತು ಬದನೆಕಾಯಿಯನ್ನು ಈಗ ಇದಕ್ಕೆ ಸೇರಿಸ್ಕೋಬೇಕು. ನಮಗೆ ಸಾಂಬಾರು ಎಷ್ಟು ತೆಳುಬೇಕು ನೋಡಿಬಿಟ್ಟು ನೀರನ್ನು ಹಾಕ್ಬೋದು. ನಾನಿಲ್ಲಿ ಮತ್ತೆ 1 ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಂ ಫ್ಲೇಮಲ್ಲೇ 5-8 ನಿಮಿಷದವರೆಗೂ ಇದನ್ನು ಕುದಿಸ್ಕೊಂಡ್ರೆ ತುಂಬಾ ರುಚಿಯಾಗಿರುವಂತಹ ಹಸಿ ಅಲಸಂದೆ ಕಾಳು ಸಾಂಬಾರು ರೆಡಿಯಾಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಜಾಸ್ಪಿಕ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.